ನಂದಿ ಕೇಳ್ಮದು ಕೈಟವರ ತ ಕೊಂದಳೈ ಮಹಾಕಾಳಿ ಎನಿಸುತ್ತಲೇ ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲಿ ಮಂದಮತಿ ಶುಂಭಾನೆ ಶುಂಭರನಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳಿಕೆ ಮಹಾಗೌರಿ ಅಂತೇಳಿ ದೇವಿ ಪುರಾಣದೊಳಗೆ ಚಿದಾನಂದ ಉದೂತರು ಮಹಾಗೌರಿಯನ್ನು ಕುರಿತು ವಿಶೇಷವಾದಂಥ ವರ್ಣನೆಯನ್ನು ಮಾಡ್ತಾರೆ ನಂದಿಕೇಳ್ ಮಧುಕೈಟ ವರತ ಕೊಂದಳೈ ಮಹಕ್ಕಾಳಿಯಾಗಿಯೇ ಅಂತ ಹೇಳಿದರು ಅವರು ಮಹಿಷಾಸುರನನ್ನು ಮಹಾಲಕ್ಷ್ಮಿಯಾಗಿ ಸಂಹಾರ ಮಾಡಿದ್ಲು ಶುಂಭ ಮತ್ತು ನಿಶುಂಭರನ್ನ ಮಹಾಸರಸ್ವತಿಯಾಗಿ ಸಂಹಾರ ಮಾಡಿದ್ಲು ಅಂತಹ ಜಗನ್ಮಾತೆ ಆಕೆಯ ಕೃಪೆಯನ್ನು ಯಾರು ಪಡಿತಾರ ಅವರು ಜನ್ಮನ ಸಾರ್ಥಕ ಸ್ವಲ್ಪ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದರೆ ಕವಿರತ್ನ ಕಾಳಿದಾಸಗ ಜಗನ್ಮಾತೆಯ ಸಂಪೂರ್ಣವಾದಂಥ ಆಶೀರ್ವಾದ ಇತ್ತು ತೆನಾಲಿ ರಾಮಕೃಷ್ಣನಿಗೆ ಸಂಪೂರ್ಣವಾದಂಥ ಜಗನ್ಮಾತೆಯ ಆಶೀರ್ವಾದವಿತ್ತು ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರಿಗೆ ಜಗನ್ಮಾತೆಯ ಸಂಪೂರ್ಣವಾದಂತಹ ಆಶೀರ್ವಾದಿತ್ತು ಜಗನ್ಮಾತೆ ನಂಬಿದವರನ್ನು ಯಾವಾಗೂ ಕೈ ಬಿಡುವುದಿಲ್ಲ ಆಕೆಯನ್ನು ನೀ ಮಹಾಕಾಳಿಯನ್ನು ಮಹಾಲಕ್ಷ್ಮಿಯನ್ನು ಮಹಾ ಸರಸ್ವತಿಯನ್ನು ಯಾವ ರೂಪದೊಳಗಕ್ಕೆ ನನಗೆ ಕಂಡ್ರನು ಸಹಿತ ಆ ರೂಪದೊಳಗೆ ಜಗನ್ಮಾತೆ ನಿನಗೆ ದರ್ಶನವನ್ನು ಕೊಡ್ತಾಳೆ ಬಬಲಾದಿ ಸದಾಶಿವಪ್ಪನವರು ಒಂದು ಸಾರಿ ಕೊಲ್ಲಾಪುರಕ್ಕೆ ಹೋಗಿದ್ರಂತ ಕೊಲ್ಲಾಪುರದ ರಾಜ ಅವರಿಗೆ ಬಂದ ಬೆಟ್ಟಿ ಬಬಲಾದಿ ಸದಾಶಿವಪ್ಪನವರಿಗೆ ಬಂದ ಬೆಟ್ಟಾದ ಯಾರಪ್ಪ ನೀನು ಅಂತ ಕೇಳಿದ ಕೊಲ್ಲಾಪುರದ ಮಹಾರಾಜ ಬಬಲಾದಿ ಸದಾಶಿವಪ್ಪನವರನ್ನು ಯಾರಪ್ಪ ನೀನು ಅಂತ ಕೇಳಿದ ಆವಾಗ ನಿಮ್ಮ ಊರಾಗದಾಳಲ್ಲ ಮಹಾಲಕ್ಷ್ಮಿ ಅಕ್ಕಿ ಗಂಡ ಅಂತಂದ್ರೆ ಸಿಟ್ಟು ಬಂತು ಕೊಲ್ಲಾಪುರದ ರಾಜಾಗ ಸಿಟ್ಟು ಬಂತು ಸದಾಶಿವಪ್ಪನವ್ರನ್ನ ಕಾರಾಗೃಹಕ್ಕೆ ಹಾಕಿಸಿಬಿಟ್ಟ ಮರನೇ ದಿನ ಬೆಳಗ್ಗೆ ಮಹಾಲಕ್ಷ್ಮಿ ಪೂಜಾಕಂತ ಕಂತ್ಹೇಳ ಮಹಾರಾಜ ಬಂದ ಬಾಗಿಲ ತಗಸ್ತಾನ ದೇವಿದು ಗರ್ಭಗುಡಿ ಬಾಗಿಲ ತಗಸ್ತಾನ ಸದಾಶಿವಪ್ಪನವ್ರ ಕುಂತಾರ ಮಹಾಲಕ್ಷ್ಮಿ ಬಂದ ಅವ್ರ ಕಾಲು ಹಿಸ್ಕತ್ತಳ ವಮಿಲಿ ಮಹಾಲಕ್ಷ್ಮಿ ಹೋಗಿ ಆ ಒಳಗೆ ಐಕ್ಯಡಾದರು ಸದಾಶಿವಪ್ಪನವರು ಅಲ್ಲೇ ಕುಂತಿದ್ದರು ಆವಾಗ ಆ ಒಂದು ವಿಚಿತ್ರವಾದಂತಹ ಸಂದರ್ಭವನ್ನು ನೋಡಿದಂತಹ ಕೊಲ್ಲಾಪುರದ ರಾಜ ಸದಾಶಿವಪ್ಪನವರ ಅವತಾರಿ ಪುರುಷರಂತ ಹೇಳಿ ಒಪ್ಪಿಕೊಂಡು ಅವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಅವ್ರನ್ನು ಕಳಿಸಿಕೊಟ್ಟಿದ್ದ ಅಂಥೇಳಿ ತಪಸ್ವಿಗಳಾದಂಥ ನಿಂದ್ರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನನಗೆ ಹೇಳ್ತಿದ್ದರು ಅವರು ಅಷ್ಟು ಹೇಳಿ ಒಂದು ಮಾತು ನನಗೆ ಹೇಳಿದರು ನಂದ್ರಕಿ ಅಪ್ಪ ಏನಂದ್ರೆ ಶ್ರೀಶೈಲ ತಿಳ್ಕೊಳ್ಳೋ ಅಂಥ ಇಲ್ಲಿ ಏನಂದ್ರೆ ಬಬಲಾದಿ ಸದಾಶಿವಪ್ಪ ಕೊಲ್ಲಾಪುರದ ಲಕ್ಷ್ಮೀ ನನ್ನ ಹೆಂಡತಿ ಅಂತ ಹೇಳೋಕ್ಕೆ ಕಾರಣ ಒಂದು ಐತೆ ಅಂದ್ರೆ ಅವ್ರು ಏನಂತಂದ್ರೆ ಬಬಲಾದಿ ಸದಾಶಿವಪ್ಪ ಅಂತಂದರೆ ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀಮನ್ನಾರಾಯಣನ ಬಬಲಾದಿ ಸದಾಶಿವಪ್ಪನವರಾಗಿ ಹುಟ್ಟಿ ಬಂದಿದ್ದರಪ್ಪ ಅಂಥೇಳಿ ನನಗೆ ಹೇಳ್ತಿದ್ರು ಅವರು ಬಬಲಾದಿ ಒಳಗೆ ಬಂದಾಗ ಅವರಿಗೆ ಅನೇಕ ತೊಂದರೆಗಳಾದಾಗ ಈ ತೊಂದರೆಯಿಂದ ನಮ್ಮನ್ನು ರಕ್ಷಣೆ ಮಾಡು ಅಂಥೇಳಿ ಸೀತಿ ಮನೆಯೊಳಗೆ ನೆಲೆಸಿರುವಂತಹ ಚಂದ್ರಮ್ಮಗ ಚಂದ್ರವು ತಾಯಿಗೆ ಹೇಳಿದಾಗ ಸಾಕ್ಷಾತ್ ಚಂದ್ರೇಶ್ವರಿನ ಬಂದು ಅವರಿಗೆ ಸ್ಥಾನವನ್ನು ಮಾಡಿ ಹೋಗಿದ್ಲು ಇಂತಹ ಶ್ರೇಷ್ಠ ತಪಸ್ವಿಗಳು ಬಬಲಾದಿ ಸದಾಶಿವಪ್ಪನವರು ಅವ್ರ ಮ್ಯಾಲ ಆ ಜಗನ್ಮಾತೆಯ ಸಂಪೂರ್ಣವಾದಂಥ ಕೃಪಾದೃಷ್ಟಿ ಇತ್ತು ಅದೇ ರೀತಿಯಾಗಿ ಲಚ್ಚಾಣದ ಸಿದ್ದಪ್ಪ ಮಹಾರಾಜರಿಗೂ ಸಹಿತ ಚಂದ್ರೇಶ್ವರಿಯ ಸಂಪೂರ್ಣವಾದಂಥ ಅನುಗ್ರಹ ನಿಂದ್ರಿಕೆ ಅಜ್ಜವ್ರು ಹೇಳ್ತಿದ್ರು ಏನಂತಂದ್ರೆ ಲಚ್ಚಾಣದ ಸಿದ್ದಪ್ಪ ಮಹಾರಾಜರು ಒಂದು ಸಾರಿ ತೀರ್ಥವನ್ನು ತಗೊಳಾತಿದ್ರಂತ ಆವಾಗ ಬ್ರಿಟಿಷ್ ಅಧಿಕಾರಿ ಅವ್ರ ಹಂತಕ್ಕೆ ಬಂದ ನೀವು ಸುರಾಪಾನವನ್ನು ಮಾಡಕತ್ತೀರಿ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಐತಿ ಅದಕ್ಕೆ ನಿಮ್ಮನ್ನು ನಾವು ಅಪರಾಧಿ ಅಂತೀವಿ ಅಂತಂದ ಲಚ್ಚಾನ್ ಸಿದ್ದಪ್ಪ ಮಹಾರಾಜರಂದರು ಇಲ್ಲಪ್ಪ ನಾ ಸುರಾಪಾನವನ್ನು ಮಾಡಾಕತ್ತಿಲ್ಲ ತೀರ್ಥವನ್ನು ತಗೊಳಕತ್ತೀನಿ ಅಂದ್ರೆ ಅವರು ಬೇಕಿದ್ರೆ ನೀನು ಹೇಳಿ ಅವನ ಕೈಯಾಗ ಒಂದಿಷ್ಟ ಬಾಟ್ಲಿದೊಳಗಿಂದ ತೀರ್ಥವನ್ನು ಹಾಕಿದ್ರಂತ ಆವಾಗ ತನ್ನ ಕೈಯಾಗ ತಗೊಂಡು ಅದನ್ನು ಹನಿಕ್ ಹಾಕಿ ನೋಡಿದಂತ ಅವರು ಹಾಕಿದಂಥ ಅವನ ಕೈಯಾಗಿನ ತೀರ್ಥದೊಳಗೆ ಕಾಶಿಪಟ್ಟನ ಕಾಣಕತ್ತಂತ ಕಾಶಿ ಪಟ್ಟಣದೊಳಗೆ ಹರಿಯುವಂತಹ ಗಂಗಾ ನದಿ ಕಾಣಕತ್ತಂತ ಗಂಗಾ ನದಿಯ ದಂಡಿಯಲ್ಲಿರುವಂತಹ ವಿಶ್ವನಾಥನ ಮಂದಿರ ಕಾಣಕತ್ತಂತ ವಿಶ್ವನಾಥನ ಮಂದಿರದೊಳಗಿರುವಂತಹ ವಿಶ್ವನಾಥ ಕಾಣಕತ್ತಂತ ವಿಶ್ವನಾಥ ತನ್ನ ತ್ರಿಶೂಲವನ್ನು ತೆಗೆದ ಅವನ ಕೈಯಾಗಿಂದನ ದಾಟವನು ಕೊತಿಗೆ ಹಿಡ್ದಂಥ ಯಾರಿಗೆ ಬ್ರಿಟಿಷ್ ಅಧಿಕಾರಿಯ ಕೊತಿಗೆ ಹಿಡ್ದಂಥ ಆವಾಗ ಕಾಶಿ ವಿಶ್ವನಾಥ ಹೇಳಿದಂಥ ಸಾಕ್ಷಾತ್ ನಾನು ಕಾಶಿ ವಿಶ್ವನಾಥನ ಈ ಒಂದು ಊರಿನೊಳಗೆ ಲಚ್ಚಾಣದ ಸಿದ್ಧಲಿಂಗನಾಗಿ ಹುಟ್ಟಿ ಬಂದಿದ್ದೀನಿ ಅವನಿಗೆ ನೀ ತೊಂದರೆ ಕೊಟ್ಟರೆ ನೀ ಹೆಂಗೆ ಬದುಕ್ತೀಪ ಅಂಥೇಳಿ ಕಾಶಿ ವಿಶ್ವನಾಥನ ಕೇಳಿದ್ದ ಅಂಥೇಳಿ ನಿಂದ್ರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನನಗೆ ಹೇಳ್ತಿದ್ದರು ನೋಡಪ್ಪ ಸಾಕ್ಷಾತ್ ಕಾಶಿ ವಿಶ್ವನಾಥನ ಲಚ್ಚಾಣ ಸಿದ್ದಪ್ಪ ಮಹಾರಾಜಾಗಿ ಹುಟ್ಟಿ ಬಂದಿದ್ದ ಒಂದು ಬೊಬ್ಲಾದಿ ಸದಾಶಿವಪ್ಪನವರು ಸಾಕ್ಷಾತ್ ನಾರಾಯಣನ ಹುಟ್ಟಿ ಬಂದಿದ್ದ ಸಿದ್ದಪ್ಪ ಮಹಾರಾಜರು ಸಾಕ್ಷಾತ್ ವಿಶ್ವನಾಥನ ಭೂಮಿಗೆ ಅವತಾರವನ್ನು ಎತ್ತಿ ಬಂದಂಥ ಮಹಾತ್ಮರೂಪ ಅಂಥೇಳಿ ಚನ್ನಮಲ್ಲಿಕಾರ್ಜುನ ಅಪ್ಪುಗಳು ನನಗೆ ಹೇಳ್ತಿದ್ರು ಭಾಳ ಚಂದ ಹೇಳ್ತಿದ್ರು ಆವಾಗ ಒಂದು ಮಾತು ಹೇಳಿದ್ರು ಅವ್ರು ಮತ್ತೊಂದು ನಾವೆಲ್ಲರೂ ತಿಳ್ಕೊಳ್ಳುವಂಥ ಮಾತು ನೋಡಪ್ಪ ಚಂದ್ರೇಶ್ವರಿ ಅಂತಂದ್ರೆ ಆಕೆ ಆದಿಶಕ್ತಿ ಚಂದ್ರವು ತಾಯಿ ಅಂತಂದ್ರೆ ಆದಿಶಕ್ತಿ ದೈತ್ಯರನ್ನು ಸಂಹಾರ ಮಾಡಿ ಆಕೆಗೆ ದೇಹಕ್ಕೆ ಬ್ಯಾಸರಾಗಿತ್ತು ಆ ಬ್ಯಾಸರ ಕಳ್ಕೊಳ್ಳಾಕ ಸೀತಿ ಮನೆ ಕ್ಯಾರ ಆಕೆ ತಾಯಿ ಏನು ಮಾಡಿದ್ಲು ಅಂದ್ರೆ ಸುರಾಪಾನವನ್ನು ಮಾಡಿದ್ಲು ಅದಕ್ಕೆ ತೀರ್ಥ ಅಂಥೇಳ ಕರದ್ರಪ್ಪ ಆಕೆಯ ಆರಾಧಕರೆಲ್ಲರೂ ಒಂದನೇದ್ದು ಎರಡನೇದ್ದು ಯಾವ ಮಹಾತ್ಮರ ಇರಲಿ ಯಾವುದೇ ಅವತಾರ ಪುರುಷರನ್ನು ಇರಲಿ ಸುರಾಪಾನವನ್ನು ತೀರ್ಥ ಅಂತ ಹೇಳಿಕರ ಸ್ವೀಕಾರ ಮಾಡಿದಾರ ಹೊರತಾಗಿ ಶರಿ ಅಂಥೇಳ ಸ್ವೀಕಾರ ಮಾಡಿಲ್ಲ ಆ ಮಹಾತ್ಮರ ಹೆಸರು ಹೇಳಿ ಆ ಜಗನ್ಮಾತೆಯ ಹೆಸರು ಹೇಳಿ ಏನೂ ತಿಳಿಲಾರ್ದಂಥ ಅಜ್ಞಾನಿ ಮನುಷ್ಯರು ನಾವು ಕುಡ್ದಬಾರ್ದು ಚಟಕ್ಕೆ ಬೀಳಬಾರ್ದು ಶಂಕರಾಚಾರ್ಯರ ಜೋಡಿ ಒಬ್ಬವ ಖಾಯಮ್ಮ ಅವ್ರ ಶಿಷ್ಯ ಇದ್ದ ಅವ್ರು ಹಾಕ್ಕೊಂಡಂಗೆ ಅರಿವಿ ಹಾಕ್ಕೊಳಕ್ಕತ್ತ ಅವ್ರು ಕುಂತಂಗೆ ಕುಂಡ್ರಾಕತ್ತ ಅವ್ರು ಮಾತಾಡೋ ಶೈಲಿ ಒಳಗೆ ಮಾತಾಡಕತ್ತ ಶಂಕರಾಚಾರ್ಯರಿಗೆ ಗೊತ್ತಾಯ್ತು ಏನಂತೇಳಿ ನನ್ನಂಗನ ಇವ ಅನುಕರಣೆ ಮಾಡೋಕತ್ತಾನೀವ ನೋಡು ನಿಂದ್ರಂಥೇಳಿ ಒಬ್ಬ ಕಂಬಾರವ ಕಬ್ಬಿಣ ಕಾಶ ಬಡಿಯಾಕತ್ತಿದ್ದ ಅದರೊಳಗಿಂದ ಒಂದಿಷ್ಟು ಕಬ್ಬಿಣದ ತುಂಡ ಕೆಂಪಿಗೆ ಕಾದಿತ್ತು ಕಟ್ಟಾಗಿ ಅವ್ರ ಕಾಲಾಗ ಬಂದು ಬಿತ್ತು ಶಂಕರಾಚಾರ್ಯರ ಕಾಲಾಗ ಶಂಕರಾಚಾರ್ಯರು ಆ ಕಬ್ಬಿಣದ ಕಾದಿದ ತುಂಡನ್ನು ತಿಂದ್ಬಿಟ್ರಂತ ಆವಾಗ ಆ ಶಿಷ್ಯಾಗ ಹೇಳಿದ್ರಂತ ಏನಂದ್ರೆ ನನ್ನಂಗೆ ಅರಿವಿ ಹಾಕೊಳಕತ್ತಿದ್ವಿ ನನ್ನಂಗನ ಎಲ್ಲ ಸ್ಟೈಲ್ ಮಾಡೋಕತ್ತೀಪ ಮತ್ತು ನಾ ಈಗ ಇದನ್ನು ತಿಂದೇನೆ ನೀನು ಒಂದಿಷ್ಟು ತಿನ್ನು ಅಂತಂದ್ರಂತ ಆವಾಗ ಶಿಷ್ಯ ಹಿಂದೆ ಸರ್ದಂಥ ಹಂಗೆ ಮಹಾತ್ಮರ ತೀರ್ಥ ತಗೊಳ್ಳೋದನ್ನ ನೆವ ಮಾಡಿಕ್ಯಾರ ನಾವು ಚಟ ಮಾಡಬಾರ್ದಪ್ಪ ಅಂತ ಹೇಳಿಕಾರ ನೆಂದ್ರಕಿ ಚೆನ್ನ ಮಲ್ಯ ಅರ್ಜುನ್ ಅಪ್ಪುಗಳು ಹೇಳ್ತಿದ್ರು ನನಗೆ ಹಂಗಾಗಿ ನಾವೆಲ್ಲರೂ ಸಹಿತ ಬಬುಲಾದಿ ಸದಾಶಿವಪ್ಪನವರನ್ನು ಲಚ್ಚಾಣದ ಸಿದ್ದಪ್ಪ ಮಹಾರಾಜರನ್ನು ಚಂದ್ರವು ತಾಯಿಯನ್ನು ಸ್ಮರಿಸಿ ಅವರ ಕೃಪಾದೃಷ್ಟಿಯನ್ನು ಬೇಡಿ ಕೃತಾರ್ಥರಾಗೋಣ ಹೊರತಾಗಿ ನಮ್ಮ ಜೀವನವನ್ನು ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿಕಾರ ನೆಂದ್ರಿಕೆ ಅಪ್ಪ ಹೇಳಿದ ಹೇಳಿದಂಗೆ ನಾವೆಲ್ಲರೂ ಸಹಿತ ವಿಶೇಷವಾದಂಥ ಆ ಮಹಾತ್ಮರ ಕೃಪೆಗೆ ಪಾತ್ರರಾಗೋಣ